ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನೆಲ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ನಾಲ್ಕು ಯುಗಗಳ ಬಗ್ಗೆ ವರ್ಣಿಸಲಾಗಿದೆ ಅವುಗಳೆಂದರೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗ ಈಗಾಗಲೇ ಕೃತಯುಗ ತ್ರೇತಾಯುಗ ದ್ವಾಪರಯುಗಗಳು ಕಳೆದು ಹೋಗಿವೆ ಈಗ ಕಲಿಯುಗ ನಡೆಯುತ್ತಿದೆ ಆ ಕಾಲದಲ್ಲಿದ್ದಂತಹ ಮನುಷ್ಯರು ಹೇಗಿದ್ದರು ಈಗಿನ ನಮ್ಮ ಹಾಗೆಯೇ ಇದ್ದರ ಬಣ್ಣ ಹಾಗೂ ರೂಪರೇಷೆಗಳು ಹೇಗಿದ್ದವು ಆಜಾನುಬಾಹು ಅನ್ನುತ್ತಿದ್ದರಲ್ಲ ಅದು ವರ್ಣನೆಯೋ ಅಥವಾ ನಿಜವಾಗಿಯೋ ಹಾಗೆಯೇ ಇರುತ್ತಿದ್ದರ ಎಂಬಂತಹ ಎಷ್ಟೋ ಸಂದೇಹಗಳು ನಮ್ಮಲ್ಲಿ ಯಾರಿಗಾದರೂ ಯಾವುದೇ ಸಂದರ್ಭದಲ್ಲಾದರೂ ಸಹ ಬಂದಿರಬಹುದು ರಾಮಾಯಣ ಹಾಗೂ ಮಹಾಭಾರತ ಕಾಲದಲ್ಲಿದ್ದಂತಹ ವೀರರು ಹಾಗೂ ಮಹಾಪುರುಷರು ಎಷ್ಟು ಎತ್ತರವಿರುತ್ತಿದ್ದರು ಎಂಬಂತಹ ಆಸಕ್ತಿ ತುಂಬಾ ಜನಕ್ಕೆ ಬಂದಿರಬಹುದು ಕೃತಯುಗ ಅಥವಾ ಸತ್ಯಯುಗ ಕಾಲವು 16,28,000 ವರ್ಷಗಳು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಒಬ್ಬ ಸಾಧಾರಣ ವ್ಯಕ್ತಿಯು 1,00,000 ವರ್ಷಗಳ ಕಾಲ ಜೀವಿಸುತ್ತಿದ್ದರು ತ್ರೇತಾಯುಗ ಕಾಲವು 12,56,000 ವರ್ಷಗಳು ಆಗ ಸಾಧಾರಣ ವ್ಯಕ್ತಿಯು 10,000 ವರ್ಷಗಳು ಬದುಕುತ್ತಿದ್ದರು ಇನ್ನು ದ್ವಾಪರಯುಗದ ಕಾಲವು 8,00,000 ವರ್ಷಗಳು ಆಗ ಒಬ್ಬ ಸಾಧಾರಣ ವ್ಯಕ್ತಿಯು 1,000 ವರ್ಷಗಳು ಬದುಕುತ್ತಿದ್ದರು ಹೀಗೆ ಪುರಾಣಗಳ ಪ್ರಕಾರ ಪ್ರಸ್ತುತ ಕಲಿಕಾಲದ ಅವಧಿಯು 4,22,000 ವರ್ಷಗಳು ಒಬ್ಬ ಸಾಧಾರಣ ವ್ಯಕ್ತಿಯ ಆಯುಷ್ಯ ಕೇವಲ 100 ವರ್ಷ ಅಥವಾ ಅದು ಸಹ ಪೂರ್ತಿಯಾಗುವುದಿಲ್ಲ ಈಗ ನಾವು ಪ್ರಸ್ತುತ ಅಂಶಗಳ ವಿಷಯಕ್ಕೆ ಬರುವುದಾದರೆ ಈಗಿನ ಕಾಲದ ಒಬ್ಬ ವ್ಯಕ್ತಿಯು 6 ಅಡಿಗಳಿಗಿಂತಲೂ ಹೆಚ್ಚು ಉದ್ದವಿದ್ದರೆ ಅಬ್ಬಾ ಇಷ್ಟು ಎತ್ತರವಿದ್ದಾನೆ ಈ ಮನುಷ್ಯ ಎನ್ನುತ್ತೇವೆ ಅದೇ ಇನ್ನು ಸ್ವಲ್ಪ ಹೆಚ್ಚಿದರೆ ತೆಂಗಿನ ಮರ ಅಥವಾ ತಾಳೆ ಮರವೆಂದೇ ಹೇಳುತ್ತಾರೆ ಎಲ್ಲರೂ ಇನ್ನು ಪೂರ್ವ ಯುಗಗಳಲ್ಲಿ ಮನುಷ್ಯರು ಎಷ್ಟೆಷ್ಟು ಎತ್ತರವಿರುತ್ತಿದ್ದರು ಗೊತ್ತಾ ವಿವಿಧ ಪುರಾಣ ಗ್ರಂಥಗಳಲ್ಲಿ ವಿವಿಧವಾದ ವರ್ಣನೆಗಳಿವೆ ಕೃತಯುಗದಲ್ಲಿ ಮನುಷ್ಯ 32 ಅಡಿಗಳಷ್ಟು ಎತ್ತರವಿರುತ್ತಿದ್ದನೆಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ತ್ರೇತಾಯುಗದಲ್ಲಿ 22 ಅಡಿಗಳಷ್ಟು ಎತ್ತರವಿರುತ್ತಿದ್ದರಂತೆ ಇನ್ನು ದ್ವಾಪರಯುಗಕ್ಕೆ ಬಂದರೆ ಒಬ್ಬ ಮನುಷ್ಯ 11 ಅಡಿ ಎತ್ತರವಿರುತ್ತಿದ್ದ ಈ ಕಲಿಯುಗದಲ್ಲಿ ಸಾಧಾರಣ ವ್ಯಕ್ತಿಯ ಎತ್ತರ 5 ಅಡಿಗಳು ಅಥವಾ ಇನ್ನೂ ಸ್ವಲ್ಪ ಹೆಚ್ಚು ಎಂದು ಹೇಳಬಹುದು ಯುಗಗಳ ಅವಧಿ ಬೆಳೆದಂತೆಲ್ಲ ಮನುಷ್ಯನ ಆಯುಷ್ಯದ ಪ್ರಮಾಣ ಹಾಗೂ ಎತ್ತರ ಎರಡೂ ಸಹ ಕಡಿಮೆಯಾಗುತ್ತಿದೆ ಇಷ್ಟಕ್ಕೂ ರಾಮಾಯಣ ಮಹಾಭಾರತ ಕಾಲದಲ್ಲಿ ವೀರರು ಯೋಧರು ಎಷ್ಟೆಷ್ಟು ಎತ್ತರವಿರುತ್ತಿದ್ದರು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಮೊಟ್ಟಮೊದಲ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ರಾಮಾಯಣ ಹಾಗೂ ಮಹಾಭಾರತ ಕಾಲದ ಜನರು ನಮಗಿಂತಲೂ ಎಷ್ಟೋ ಎತ್ತರವಿರುತ್ತಿದ್ದರು ಎಂದು ಗ್ರಂಥಗಳು ಹೇಳುತ್ತವೆ ಮಹಾಭಾರತದಲ್ಲಿ ಬರುವ ಭೀಷ್ಮನು ಇಚ್ಛಾಮರಣಿ ದೃಢವಾದ ಶರೀರವನ್ನು ಹೊಂದಿದಂತಹ ಈತನ ಎತ್ತರ ಸುಮಾರು 8 ಅಡಿಗಳು ಕುರು ಪಾಂಡವರ ಕುಲ ಗುರುಗಳಾದ ಕೃಪಾಚಾರ್ಯರ ಎತ್ತರವು ಸರಿಸುಮಾರು 8 ಅಡಿಗಳು ಗುರುಗಳಾದ ದ್ರೋಣಾಚಾರ್ಯರ ಎತ್ತರವೂ ಕೂಡ ಸುಮಾರು 7 ಅಡಿಗಳು ಈತನ ಪ್ರೀತಿಯ ಶಿಷ್ಯನಾದ ಅರ್ಜುನನು ಮಹಾನ್ ಬಿಲ್ಲುಗಾರ ಅರ್ಜುನನ ಎತ್ತರವೂ ಸಹ 7.2 ಅಡಿಗಳು ಇನ್ನು ಪಂಚ ಪಾಂಡವರಲ್ಲಿ ಹಿರಿಯರಾದ ಧರ್ಮರಾಯನು 7.2 ಅಡಿಗಳಷ್ಟು ಎತ್ತರವಿದ್ದರು ನಕುಲ ಸಹದೇವರು ಸಹ 7 ಅಡಿಗಳಷ್ಟು ಎತ್ತರವಿದ್ದರು ಇನ್ನು ಅತಿ ಬಲಶಾಲಿಯಾದ ಗದಾಧಾರಿಯೂ ಆದ ಭೀಮನ ವಿಷಯ ಹೇಳದಿದ್ದರೆ ಹೇಗೆ ಈತನು ಸಹ 8.5 ಅಡಿಗಳಿಗಿಂತಲೂ ಹೆಚ್ಚು ಎತ್ತರವಾಗಿದ್ದನೆಂದು ನಮ್ಮ ಇತಿಹಾಸ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಆತನ ಗದೆಯ ತೂಕವು 10 ಆನೆಗಳಿಗಿಂತಲೂ ಹೆಚ್ಚಿತ್ತು ಎಂದು ವರ್ಣಿಸಲಾಗಿದೆ ಆತನ ವಿಶಾಲವಾದ ಎದೆಯ ಮುಂದೆ ಒಂದು ದೊಡ್ಡ ರಥವೂ ಕೂಡ ಸಣ್ಣದಾಗಿಯೇ ಕಾಣಿಸುತ್ತಿತ್ತಂತೆ ಇನ್ನು ಭೀಮನ ಎದುರಾಳಿ ದುರ್ಯೋಧನನು ಕೂಡ 8.5 ಅಡಿಗಳಷ್ಟು ಎತ್ತರವಿದ್ದನು ಇನ್ನು ಮಹಾವೀರನಾದ ಬಲಶಾಲಿಯೂ ಆದ ಸೂರ್ಯಪುತ್ರ ಕರ್ಣನು ಧನುರ್ವಿದ್ಯೆಯಲ್ಲಿ ನೈಪುಣ್ಯತೆ ಹೊಂದಿದವನು ಆತನ ಎತ್ತರ 7.2 ಅಡಿಗಳು ನಂತರ ಶ್ರೀಕೃಷ್ಣನ ವಿಷಯಕ್ಕೆ ಬರುವುದಾದರೆ ಶ್ರೀಕೃಷ್ಣನ ಎತ್ತರವೂ ಸಹ 7.2 ಅಡಿಗಳು ಎಂದು ಹೇಳಲಾಗಿದೆ ಇವರೆಲ್ಲರೂ ಸಹ ಮಹಾಭಾರತದಲ್ಲಿ ಬರುವ ವೀರಯೋಧರು ಹಾಗೆಯೇ ಒಂದು ಯುಗ ಹಿಂತಿರುಗಿ ಹೋಗಿ ಬರೋಣ ರಾಮಾಯಣ ಕಾಲದಲ್ಲಿ ಬರುವ ಮುಖ್ಯ ವ್ಯಕ್ತಿಗಳ ಎತ್ತರವು ಎಷ್ಟೆಷ್ಟು ಇತ್ತೆಂದು ಈಗ ನೋಡೋಣ ಗ್ರಂಥಗಳಲ್ಲಿ ಬರುವ ಅವರ ಎತ್ತರ ಹಾಗೂ ದೇಹ ದಾಡ್ಯಗಳನ್ನು ಕೇಳಿದರೇನೆ ನಾವು ತುಂಬಾ ಆಶ್ಚರ್ಯಪಡುತ್ತೇವೆ ದ್ವಾಪರ ಯುಗಕ್ಕಿಂತಲೂ ಮೊದಲಿನ ಕಾಲವಲ್ಲವೇ ತ್ರೇತಾಯುಗ ಅಂದರೆ ಇವರು ಮಹಾಭಾರತ ಕಾಲದ ವ್ಯಕ್ತಿಗಳಿಗಿಂತಲೂ ಹೆಚ್ಚು ಎತ್ತರವಿರುತ್ತಾರೆ ರಾಮಾಯಣದಲ್ಲಿ ಬರುವ ಪ್ರತಿನಾಯಕ ರಾವಣಾಸುರ ಬ್ರಹ್ಮ ಈತನ ಎತ್ತರ 18 ಅಡಿಗಳು ಪೌರಾಣಿಕ ನಿಪುಣರ ಅಭಿಪ್ರಾಯಗಳ ಪ್ರಕಾರ ರಾವಣನ ನಿಜವಾದ ಎತ್ತರವನ್ನು ನಿರ್ಧರಿಸುವ ಅನೇಕ ಆಧಾರಗಳು ದೊರೆತಿವೆ ಶ್ರೀಲಂಕಾದಲ್ಲಿನ ಕೆಲವು ವಿಜ್ಞಾನಿಗಳು ಇವುಗಳನ್ನು ದೃಢೀಕರಿಸಿದ್ದಾರೆ ಮತ್ತೆ ಕುಂಭಕರ್ಣನು ಎಷ್ಟು ಎತ್ತರವಿರಬಹುದು ಎಂದು ಆಲೋಚಿಸುತ್ತಿದ್ದೀರಾ ಸಂಪೂರ್ಣ ರಾಮಾಯಣದಲ್ಲಿ ಅತಿ ವಿಶಾಲವಾಗಿರುವಂತಹ ಶರೀರವನ್ನು ಹೊಂದಿರುವ ರಾಕ್ಷಸನಾದ ರಾವಣನ ತಮ್ಮನೇ ಈ ಕುಂಭಕರ್ಣ ಈತನಿಗೆ ಯಾವ ಸೈನ್ಯದ ಸಹಾಯವೂ ಸಹ ಬೇಕಾಗಿಲ್ಲ ಬೆಟ್ಟಗಳನ್ನೇ ಪುಡಿ ಮಾಡುತ್ತಿದ್ದವನಿಗೆ
ಬಾಣಗಳು ಹಾಗೂ ಬಂಡೆಕಲ್ಲುಗಳು ಏನು ಮಾಡಬಲ್ಲವು? ಈತನ ಎತ್ತರ ಸರಿಸುಮಾರು 60 ಅಡಿಗಳಿಗಿಂತಲೂ ಹೆಚ್ಚು ಎಂದು ಕೆಲವು ಗ್ರಂಥಗಳು ಹೇಳುತ್ತವೆ. ಕೆಲವೊಂದು ಗ್ರಂಥಗಳಲ್ಲಿ 120 ಅಡಿಗಳು ಅಂತಲೂ ಬರೆಯಲಾಗಿದೆ. ಯಾವುದು ಏನೇ ಆಗಲಿ, ಈತನ ಎತ್ತರ ಮಾತ್ರ ಜಾಸ್ತಿಯೇ ಎಂದು ತಿಳಿಯುತ್ತದೆ. ಇನ್ನು ರಾವಣನ ಮಗನಾದ ಮೇಘನಾದನು ತಂದೆಗೆ ತಕ್ಕ ವೀರನು. ಇಂದ್ರನನ್ನು ಜಯಿಸಿ ಇಂದ್ರಜಿತ್ ಎಂದು ಕರೆಸಿಕೊಂಡವನು. ಮಹಾಯೋಧನಾದ ಈ ಮೇಘನಾದನ ಎತ್ತರ 12 ಅಡಿಗಳು. ಮತ್ತೆ ರಾಮಾಯಣದ ಪ್ರಮುಖ ಪಾತ್ರಧಾರಿ ಶ್ರೀರಾಮಚಂದ್ರನ ಎತ್ತರ ಎಷ್ಟು ಎತ್ತರವಿದ್ದರೆಂದು ಗೊತ್ತೇ? ರಾಮಚರಿತ ಮಾನಸದಲ್ಲಿ ಶ್ರೀರಾಮಚಂದ್ರನ ಎತ್ತರವನ್ನು 120 ಅಂಗುಲಗಳು ಎಂದು ವಿವರಿಸಲಾಗಿದೆ, ಅಂದರೆ ಸುಮಾರು 10 ಅಡಿಗಳು. ಇನ್ನು ಶ್ರೀರಾಮಚಂದ್ರನ ತಮ್ಮನಾದ ಲಕ್ಷ್ಮಣನು ಕೂಡ 10 ಅಡಿಗಳು ಎತ್ತರವಿದ್ದನೆಂದು ಹೇಳಲಾಗುತ್ತದೆ. ಈಗ ಪವನಪುತ್ರ ಹನುಮಂತನ ಎತ್ತರವನ್ನು ತಿಳಿದುಕೊಳ್ಳೋಣ. ಅದು ಸ್ವಲ್ಪ ಕಷ್ಟವೇ, ಏಕೆಂದರೆ ಆತನು ತನ್ನ ರೂಪವನ್ನು ಅತಿ ಚಿಕ್ಕದಾಗಿಯೂ ಮತ್ತೆ ಅತಿ ದೊಡ್ಡದಾಗಿಯೂ ಬದಲಾಯಿಸಿಕೊಳ್ಳುತ್ತಿದ್ದಂತಹ ಶಕ್ತಿವಂತನಾಗಿದ್ದನು. ಆದ್ದರಿಂದಲೇ ಹನುಮಂತನ ಎತ್ತರವು ಇಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ. ಇನ್ನು ವಾಲಿಯ ಸಂಗತಿಗೆ ಬಂದರೆ ಈತನು ಸಹ 18 ಅಡಿಗಳಷ್ಟು ಎತ್ತರವಿದ್ದನು. ಇನ್ನು ಮಹಾಬಲಶಾಲಿಯಾದ ವಾಲಿಯ ಸೋದರನಾದ ಸುಗ್ರೀವನೂ ಕೂಡ 15 ಅಡಿಗಳಷ್ಟು ಎತ್ತರವಿದ್ದನು. ವಾಲಿಕುಮಾರನಾದ ಅಂಗದನು 12 ಅಡಿಗಳಷ್ಟು ಎತ್ತರವಿದ್ದನು ಎಂದು ಹೇಳಲಾಗುತ್ತದೆ. ಇನ್ನು ರಾಮಾಯಣ ಹಾಗೂ ಮಹಾಭಾರತ ಎರಡೂ ಕಾಲಗಳಲ್ಲಿಯೂ ಪಾತ್ರವನ್ನು ಪೋಷಿಸಿದ ವೀರ ಬ್ರಾಹ್ಮಣ ಪರಶುರಾಮನು 12 ಅಡಿಗಳಿಗಿಂತಲೂ ಹೆಚ್ಚಿನ ಎತ್ತರವನ್ನು ಹೊಂದಿದ್ದನೆಂದು ಹೇಳಲಾಗುತ್ತದೆ. ಹೀಗೆ ರಾಮಾಯಣ ಹಾಗೂ ಮಹಾಭಾರತ ಕಾಲಗಳಲ್ಲಿನ ವೀರರ ಎತ್ತರದ ಬಗ್ಗೆ ಪುರಾಣ ಇತಿಹಾಸಗಳಲ್ಲಿ ವರ್ಣಿಸಲಾಗಿದೆ. ಕಾಲವನ್ನು ಹಾಗೂ ಪರಿಣಾಮದ ಸಿದ್ಧಾಂತಗಳನ್ನು ಕೂಡ ನೋಡಿದಾಗ ಮಹಾಮಹಾಕಾಯಗಳಲ್ಲಿ ಭೂಮಿ ಮೇಲೆ ತಿರುಗಾಡಿದ ಜೀವಿಗಳಿಂದ ಹಿಡಿದು ಮಹಾಪ್ರಳಯ ಹಾಗೂ ಪ್ರಮಾದಗಳಿಂದಲೇ ಬದಲಾವಣೆಗೊಂಡಂತಹ ಭೂ ವಾತಾವರಣದಲ್ಲಿ ಈಗ ಇರುವ ಜೀವರಾಶಿಗಳ ಉದ್ದ ಎತ್ತರ ಹಾಗೂ ಶಕ್ತಿಗಳನ್ನು ನಾವೂ ಕೂಡ ಗಮನಿಸಬಹುದು, ಒಂದು ಅಂದಾಜಿಗೂ ಸಹ ಬರಬಹುದು. ನೀವೇನನ್ನುತ್ತೀರಾ? ಇಲ್ಲಿನ ವಾತಾವರಣವೇ ನಮ್ಮನ್ನು ಇಲ್ಲಿಗೆ ಸೀಮಿತ ಮಾಡಿದೆ ಎನ್ನುತ್ತೀರಾ? ಇನ್ನೂ ಮುಂದೆ ಮುಂದೆ ಈ ಭೂಮಿ ಮೇಲೆ ಜನ ಕಡಿಮೆಯಾಗುತ್ತಾರಾ? ನಿಮಗೇನು ಗೊತ್ತು ಅದನ್ನು ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.